ಅಕ್ರಮ ಮಣ್ಣು ಸಾಗಾಣೆ ಕಣ್ಮುಚ್ಚು ಕುಳಿತ ಅಧಿಕಾರಿಗಳು. ಬೆಟ್ಟದ ತಿಮ್ಮಪ್ಪನ ಹೆಸರಿನಲ್ಲಿ ಬೆಟ್ಟವನ್ನೇ ಕರಗಿಸಿದ್ದು ಯಾರಪ್ಪ ಯಾಕಪ್ಪ? ಬೆಟ್ಟದ ತಿಮ್ಮಪ್ಪ ಎಂದು ಹೆಸರಿಟ್ಟುಕೊಂಡು ರಸ್ತೆ ಹಾಗೂ ಸೇತುವೆಗಳ ಗುತ್ತಿಗೆ ನಡೆಸುತ್ತಿರುವ ಶ್ರೀನಿವಾಸ್ ಹಾಗೂ ವೆಂಕಟೇಶ್ ಗೌಡ. ಕೊರಡಗೆರೆಯಿಂದ ಮಲ್ಲೇಶ್ವರಕ್ಕೆ ಹೋಗುವ ರಸ್ತೆ ಮಧ್ಯದಲ್ಲಿ ಸೇತುವೆ ನಿರ್ಮಾಣ ಮಾಡುತ್ತಿರುವ ಗುತ್ತಿಗೆದಾರರು. ರಸ್ತೆಗಳಿಗೆ ಮಣ್ಣನ್ನು ಹಾಕುತ್ತೇವೆ ಎಂದು ಟಿಪ್ಪರ್ ಗಟ್ಟಲೆ ಮಣ್ಣನ್ನು ಅಗೆದು ಹೊರ ಸಾಗಿಸುತ್ತಿದ್ದಾರೆ. ಇದು ಸ್ಥಳೀಯ ಅಧಿಕಾರಿಗಳಿಗೆ ಕಾಣುತ್ತಿಲ್ಲವೇ, ಅಥವಾ ಕಣ್ಣರೂ ಕಾಣದಂತೆ ಗಾಢ ನಿದ್ರೆಯಲ್ಲಿ ಮಲಗಿದ್ದಾರೆಯೇ? ಕೊರಡಗೆರೆ ತಾಲೂಕಿನ ಕಸಬಾ ಹೋಬಳಿಯ ಭಜನಹಳ್ಳಿ ಹಾಗೂ ಕ್ಯಾಮೇನಹಳ್ಳಿ ಹೋಗುವ ರಸ್ತೆ ಪಕ್ಕದಲ್ಲಿರುವ ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಕರಗಿಸುತ್ತಿರುವ ಗುತ್ತಿಗೆದಾರರು ದೊಡ್ಡ ದೊಡ್ಡ ಜೆಸಿಬಿ ಇಟಾಕಿಗಳನ್ನು ತಂದು ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಕರಗಿಸಿ ಭೂತಾಯಿಯ ಒಡಲಿಗೆ ಕೊಡಲಿ ಹಾಕಿರುವ ಇಂತಹ ದೊಡ್ಡ ದೊಡ್ಡ ಗುತ್ತಿಗೆದಾರರ ಕಂಪನಿಗಳನ್ನು ಕೂಡಲೇ ರದ್ದು ಮಾಡಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಅಗೆದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಅಲ್ಲಿ ಮಣ್ಣನ್ನು ಅಗೆಯುತ್ತಿದ್ದ ವ್ಯಕ್ತಿಯನ್ನು ಕೇಳಿದರೆ, ನಮಗೇನೂ ಗೊತ್ತಿಲ್ಲ ಸರ್, ನಮ್ಮ ಗುತ್ತಿಗೆದಾರರ ಬಳಿ ಕೇಳಿ ಎಂದು ಹೇಳುತ್ತಾರೆ. ಅವರಿಗೆ ಕರೆ ಮಾಡಿ ಕೇಳಿದಾಗ, ಇದಕ್ಕೆಲ್ಲ ನಾವು ಪರ್ಮಿಷನ್ ತೆಗೆದುಕೊಂಡಿದ್ದೇವೆ ಎಂದು ಉಡಾಫೆ ಉತ್ತರ ನೀಡುತ್ತಾರೆ. ಇಷ್ಟಕ್ಕೂ ನಿಮಗೆ ಪರ್ಮಿಷನ್ ಕೊಟ್ಟ ಅಧಿಕಾರಿ ಯಾರು ಎಂದು ಕೇಳಿದಾಗ, ಅಲ್ಲಿಂದ ಜೆಸಿಬಿ ಹಾಗೂ ಇಟಾಕಿಗಳನ್ನು ತೆಗೆದುಕೊಂಡು ಪರಾರಿಯಾಗುತ್ತಾರೆ. ಇದಕ್ಕೆಲ್ಲ ಅಧಿಕಾರಿಗಳ ಕುಮ್ಮಕ್ಕು ಇರಲೇಬೇಕು, ಇಲ್ಲದಿದ್ರೆ ಇಷ್ಟರ ಮಟ್ಟಿಗೆ ರಾಜ ರೋಷವಾಗಿ ಮಣ್ಣನ್ನು ತೆಗೆಯಲು ಹೇಗೆ ಸಾಧ್ಯ? ಸಣ್ಣ ನೀರಾವರಿ ಇಲಾಖೆಯ ಕೊರಟಗೆರೆಯಿಂದ ಮಲ್ಲೇಶ್ವರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಿರ್ಮಾಣವಾಗುತ್ತಿರುವ ಸೇತುವೆ 2.5 ಕೋಟಿಗೆ ಗುತ್ತಿಗೆ ಕರೆಯಲಾಗಿತ್ತು. ಇದರಲ್ಲಿ 6 ಜನ ಗುತ್ತಿಗೆದಾರರು ಪಾಲ್ಗೊಂಡಿದ್ದರು. ಅತಿ ಕಡಿಮೆಗೆ ಯಾರು ಟೆಂಡರ್ ತೆಗೆದುಕೊಳ್ಳುತ್ತಾರೆ ಅವರಿಗೆ ಗುತ್ತಿಗೆ ನೀಡಲಾಗುತ್ತದೆ. ಅದರಂತೆಯೇ ಆರ್ಎಚ್ ತಿಮ್ಮಪ್ಪ ತುಮಕೂರು ಮೂಲದ ಹೆಬ್ಬೂರು ಗ್ರಾಮದ ಗುತ್ತಿಗೆದಾರ, 1.80 ಲಕ್ಷ ಟೆಂಡರ್ ಪಡೆದಿರುವ ವ್ಯಕ್ತಿ. ಸ್ಥಳೀಯರೊಬ್ಬರು ಮಾತನಾಡಿ, ಇಲ್ಲಿಂದ ಹೊರತೆಗೆದುಕೊಂಡು ಹೋಗುವ ಮಣ್ಣಿನ ಟಿಪ್ಪರ್ಗಳು, ಲೇಔಟ್ಗಳು ಮಾಡುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವ ಗುತ್ತಿಗೆದಾರರು ಕೊರಟಗೆರೆ, ಪಾವಗಡ, ಗೌರಿಬಿದನೂರು, ನೆಲಮಂಗಲ, ಬೆಂಗಳೂರು, ಇನ್ನು ಅನೇಕ ಕಡೆ ಇಲ್ಲಿಂದ ಮಣ್ಣನ್ನು ಸಾಗಿಸುತ್ತಿದ್ದಾರೆ ಎಂದು ತಿಳಿಸಿದರು. ಒಂದು ಟಿಪ್ಪರ್ ಲೋಡಿನ ಮಣ್ಣಿಗೆ ಸುಮಾರು 6,000 ರಿಂದ 8,000 ರೂಗಳನ್ನು ತೆಗೆದುಕೊಳ್ಳುತ್ತಾರೆ. ಒಂದು ದಿನಕ್ಕೆ ಸುಮಾರು 30 ರಿಂದ 35 ಟಿಪ್ಪರ್ ಲೋಡ್ನಷ್ಟು ಮಣ್ಣನ್ನು ಹೊರತೆಗೆದು ಮಾರಾಟ ಮಾಡುತ್ತಾರೆ. ತಾಲೂಕಿನಲ್ಲಿ ಕಣ್ಮುಚ್ಚಿ ಕುಳಿತಿರುವ ಕೆಲ ಅಧಿಕಾರಿ ವರ್ಗದವರು, ಇವರಿಗೆಲ್ಲ ಪರ್ಮಿಷನ್ ಕೊಡುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಯಾರು ಎಲ್ಲಿದ್ದಾರೆ ಎಂಬುದು ನಿಗೂಢವಾಗಿದೆ. ಇನ್ನು ಇವರು ನಿರ್ಮಾಣ ಮಾಡಿರುವ ಸೇತುವೆ ಎಷ್ಟರ ಮಟ್ಟಿಗೆ ಗುಣಮಟ್ಟ ಇದೆ ಎಂಬುದು ಅಧಿಕಾರಿಗಳೇ ಹೇಳಬೇಕು. ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾರೆಯೇ? ಅಧಿಕಾರಿಗಳು ಕಾದು ನೋಡಬೇಕಾಗಿದೆ. ಮಣ್ಣನ್ನು ತುಂಬಿಕೊಂಡು ಹೋಗುತ್ತಿದ್ದ ಈ ಟಿಪ್ಪರ್ಗಳ ಭಾರ ತಡೆಯಲು ಆಗದೆ ಟಾರ್ ರಸ್ತೆಗಳಾಗಿರುವುದು ನೋಡಬಹುದು. ಬಹಳ ವರ್ಷಗಳ ನಂತರ ಇತ್ತೀಚೆಗೆ 1,00,000 ರು ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಟಾರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವುದು. ಇನ್ನಾದರೂ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶುದ್ಧ ಪರಿಸರವನ್ನು ಹಾಳು ಮಾಡುತ್ತಿರುವಂತಹ ಇಂತಹ ಗುತ್ತಿಗೆದಾರರನ್ನು ಕಡಿವಾಣ ಹಾಕುವ ಮೂಲಕ ಕಾನೂನು ಕ್ರಮ ತೆಗೆದುಕೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ವರದಿ ಮಂಜುಸ್ವಾಮಿ, ಎಂಎನ್, ನಮ್ಮೂರ ಟಿವಿ, ಕೊರಟಗೆರೆ. ನಮ್ಮೂರು ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.